एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। बीएसपी पार्टी का चुनावी प्रचार 2023 चुनाव के चलते अब हर पार्टी अपना अपना जोर लगा रही है। इसी के चलते शहर बीजापुर में बीएसपी यानी बहुजन समाजवादी पार्टी के उम्मीदवार मल्लिकार्जुन केंगनाल ने भी अपने कार्यकर्ताओं के साथ जेएम रोड पर अपना चुनावी प्रचार करते हुए नजर आए। हेलो मतदार बंधवरे, सविनय प्रार्थने। विधानसभा मत क्षेत्र आम आदमी बीएसपी पक्ष अभ्यर्थिया नम निम नेचिन नायक बड़वर बंधु होराटगार समाज चिंतक समाज सेवक दीन दलित नायक मल्लिकार्जुन केंगनाल इवर क्रम संख्या 4 आने गुर्त के तम हत्य देश की मजबूरी है, मायावती की जरूरी है। देश की मजबूरी है, मायावती की जरूरी है। देश की मजबूरी है, मायावती की जरूरी है। इवत्ता नावु बहुजन समाज पार्टी वतियिंद ई नम्म गोळगुमट गेटदिंद ओंदु रैलियन्न माड्कोंडिद्दीवि। ಇಲ್ಲೆಲ್ಲ ಜುಮ್ಮಾ ಮಸೀದಿ ಜುಮ್ಮಾ ಮಸೀದಿ ಎಲ್ಲ ಒಂದ್ಸಪ್ ನಮ್ಮ ಪರವಾಗಿ ಒಂದ್ಸಪ್ ಎಲ್ಲ ಬೆಂಬಲಕ್ಕೋಸ್ಕರ ಇದ್ದಾರೆ। ಆದ ಕಾರಣ ನಾವು ಇವತ್ತ ಒಂದು ಮೂಲಭೂತ ಸೌಕರ್ಯಗಳನ್ನು ಇಟ್ಟುಕೊಂಡು ನಾವು ಇಲ್ಲಿ ರ್ಯಾಲಿ ಚಾಲು ಮಾಡಿದ್ವಿ। ಅಂದ್ರೆ ಬಿಜಾಪುರ ನಗರಕ್ಕೆ ನಾವು ಏನೇನು ಬೇಕು 40 ಮೂಲಭೂತ ಸೌಕರ್ಯಗಳನ್ನ ನಾವು ಪಟ್ಟಿ ಮಾಡ್ಕೊಂಡಿದ್ವಿ। ಆ ಪಟ್ಟಿಗಳನ್ನು ಮಾಡ್ಕೊತ ನಾವು ಹೋಗ್ತೇವೆ ಅಂತ ಇಷ್ಟ ನಾವು ಒಂದು ಇದು ಮಾಡ್ತೀವಿ। ಆದ ಕಾರಣ ಈಗ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಬಿಜಾಪುರ। ಮೇನ್ ಉದ್ದೇಶಪ್ಪ ಅಂತಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಎದಕ್ಕೆ ಬರಬೇಕು ಅಂತಂದ್ರೆ ಜನರಿಗೆ ಈ ಎಲ್ಲ ಹೊರಗಡೆ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ಗಳು ಆ ಪ್ರೈವೇಟ್ ಹಾಸ್ಪಿಟಲ್ಗಳು ಏನಾಗಿವಪ್ಪ ಅಂದ್ರೆ ಜನರ ಸುಲಿಗೆ ಮಾಡಕತ್ತಾರೆ। ಆದ ಕಾರಣ ಇವು ಪ್ರೈವೇಟ್ ಇದ್ದವರು ಎಲ್ಲರೂ ದವಾಖಾನೆಗಳು ಆಯ್ತು ಇದಾಯ್ತು ಇದೆಲ್ಲ ಕಾಲಕ್ಕೆ ಗದ್ದಲ ಮಾಡಕತ್ತಾರೆ। ಅದಕ್ಕೆ ನಾನು ಮೊದಲೇ ನಾನು ಆರಿಸಿ ಬಂದೆಪ್ಪ ಅಂದ್ರೆ ಮೊದಲು ನಾನು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಇಷ್ಟ ಆಸ್ವಾದ ಕೊಡ್ತೀನಿ ಜನರಿಗೆ। ಸರಿ, ಈಗ ಜನರ ಮಧ್ಯೆ ತಾವು ಅಡ್ಡಾಡ್ತಾ ಇದ್ದೀರಿ, ಆತ ಒಂದು ಜನರ ರೆಸ್ಪಾನ್ಸ್ ಆಗಿದ್ದಾರೆ? ಜನರು ಎಲ್ಲ ರೆಸ್ಪಾನ್ಸ್ ಚಲೋ ಕೊಡತ್ತಾರೆ ಇಲ್ಲಿ ಗೆಲ್ಲುವ ನಿರೀಕ್ಷೆ ಎಲ್ಲ ಈ ದಿವಸ ಕಾಂಗ್ರೆಸ್ ಬಿಜೆಪಿ ನೋಡಿ ಸಕಾಯ ಐತಿ। ಆದ ಕಾರಣ ಆನಿಗೆ ನಾವು ಮತ ಕೊಡ್ತೀವಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲಿಸ್ತೇವೆ ಅಂತ ಹೇಳಕತ್ತಾರೆ। ಸರ್, ಗೆಲ್ಲುವ ನಿರೀಕ್ಷೆ ಎಷ್ಟು ಇದೆ? ಸರ್, ಗೆಲ್ಲುವ ನಿರೀಕ್ಷೆ 100% ಗೆಲ್ಲುವ ನಿರೀಕ್ಷೆ ಐತಿ। ಜನರಿಗೆ ಏನು ಹೇಳ್ತೀರಿ ಸರ್? ಜನರಿಗೆ ಏನಿಲ್ಲರಿ, ನಾ ಅಭಿವೃದ್ಧಿ ಒಂದೇ ಹೇಳ್ತೀನಿ, ನನಗೆ ಆ ಸ್ಟಾರ್ ಪ್ರಚಾರಕರು ಈ ಸ್ಟಾರ್ ಪ್ರಚಾರಕ ಬೇಕಾಗಿಲ್ಲ, ನನಗೆ ಬಿಜಾಪುರ ನಗರದ ಮತದಾರರೇ ನನಗೆ ಸ್ಟಾರ್ ಪ್ರಚಾರಕರು। ಆದ ಕಾರಣ ನಾವು ಬಿಜಾಪುರ ನಗರದ ಮತಕ್ಷೇತ್ರದ ಜನರಿಗೆ ನಾವು ವಿನಂತಿ ಮಾಡ್ಕೋದು ಇಷ್ಟೇ, ನನ್ನ ಅಭಿವೃದ್ಧಿ ನೋಡ್ಕೊಳ್ರಿ, ನನ್ನ ಪ್ರಣಾಳಿಕೆ ನೋಡ್ಕೊಳ್ರಿ, ನನಗೆ ಓಟ್ ಹಾಕ್ರಿ, ನಿಮ್ಮ ಅಭಿವೃದ್ಧಿ ನಿಮ್ಮ ಮನೆಗೆ ತಂದು ಮುಟ್ಟಿಸ್ತೇನೆ ಅಂತ ಹೇಳಿ ನಾ ಹಾಕ್ತೇನೆ। ಸರ್, ತುಂಬ ಪೂರ್ತಿ ಹೆಸರು ಹೇಳಿ। ನಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅಂತ, ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿ, ಕ್ರಮ ಸಂಖ್ಯೆ ನಂಬರ್ 4। ನಮಸ್ಕಾರ, ನನ್ನ ಆತ್ಮೀಯ ಎಲ್ಲ ಬಿಜಾಪುರ ಮಹಾಜನತೆಗೆ ಕೇಳಿಕೊಳ್ಳುವುದು ಇಷ್ಟೇ, ಇವತ್ತಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ। 40% ಸರ್ಕಾರ ಇವತ್ತಿಗೆ ಬಿಜೆಪಿ, ಇವತ್ತಿಗೆ ಕಾಂಗ್ರೆಸ್ ಕೂಡ ಭ್ರಷ್ಟಾಚಾರದಿಂದ ತುಂಬಿ ತುಳುಕಿದೆ। ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಇವತ್ತಿಗೆ ಪ್ರಾಮಾಣಿಕ ಪಕ್ಷವನ್ನು ಗುರುತಿಸುವಲ್ಲಿ ಎಲ್ಲ ಜನರಿಗೂ ಇಂಟ್ರೆಸ್ಟ್ ಇದೆ। ಅದರ ಸಲುವಾಗಿ ಇವತ್ತಿನಲ್ಲಿ ಮೂಲಭೂತ ಸೌಕರ್ಯ ವಂಚಿತರದೇನು, ಕಳೆದ 75 ವರ್ಷ ಆಯಿತು ಸ್ವತಂತ್ರ ಆಗಿ, ಇವತ್ತಿಗೆ ನಾವೆಲ್ಲರೂ ಮೂಲಭೂತ ವಂಚಿತರದೇವೆ। ನಮಗೆ ಉಚಿತವಾಗಿ ಶಿಕ್ಷಣ ಇಲ್ಲ, ಉಚಿತವಾಗಿ ಆರೋಗ್ಯ ಇಲ್ಲ, ಶುದ್ಧ ಕುಡಿಯುವ ನೀರಿನ ಇಲ್ಲ, ಸೌಲಭ್ಯಗಳಿಲ್ಲ। ಇಂಥ 100 ಅನೇಕ ಬರೀ ಆಶ್ವಾಸನೆ ಮೇಲೆಗೆ ಆಶ್ವಾಸನೆ, ಕಳೆದ 75 ವರ್ಷ ಆದರೂ ಕೂಡ ಇವರು ಆಳ್ತಾ ಇರುವಂಥ ಈ ರಾಜಕೀಯ ಪಕ್ಷಗಳು ಬರೀ ಸುಳ್ಳೇ ಹೇಳೋದು, ಜನಸಾಮಾನ್ಯರನ್ನು ವಂಚಿಸೋದು, ಇಂಥ ಒಂದು ಭ್ರಷ್ಟ ಆಡಳಿತದಲ್ಲಿ ಅವರು ಇವತ್ತಿಗೆ ಇವರು ಭ್ರಷ್ಟಾಚಾರ ಮಾಡುವುದೇ ಇವರು ಮೂಲ ತತ್ವ ಸಿದ್ಧಾಂತ ಮಾಡ್ಕೊಂಬಿಟ್ರೆ, ಪಕ್ಷದ 101 ಮೂಲ ತತ್ವ ಸಿದ್ಧಾಂತಗಳನ್ನು ಹೇಳ್ತಾರೆ, ಆದರೆ ಭ್ರಷ್ಟಾಚಾರ ಬಿಟ್ಟು ಮಾತ್ರ ಮಾಡೋಂಗಲ್ಲ। ಇವತ್ತಿನ ಮಡಿಗೆ ನಮ್ಮ ದೇಶದ ಪ್ರಧಾನಿ ಬಂದಿದ್ರು, ಮನೆ ಭಾಷಣದಲ್ಲಿ ಹೇಳಿದರು, ಕೇಂದ್ರದಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗ 1 ರೂಪಾಯಿಯನ್ನು ಕೊಟ್ಟಾಗ ಜನರಿಗೆ ಬಂದು ತಲುಪುವಂಥದ್ದು 25% ಅಂತ, ಇವತ್ತಿಗೆ ತಮ್ಮನ್ನು ತಾವು ಸಮರ್ಥಿಸಿಕೊಂಡಾರ ಅವ್ರು ಹ್ಯಾಂಗ ಅಂತಂದ್ರೆ, ಇವತ್ತಿಗೆ 40% ಭ್ರಷ್ಟಾಚಾರ ಬಿಜೆಪಿದು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ತಮ್ಮಣ್ಣಕ್ಕೆ ತಾವು ಸಮರ್ಥ, ನಾವು 60 ಪೈಸೆ ಕೊಡ್ತೀವಲ್ಲ ಅನ್ನುವಂಥ ತಮ್ಮ ಪಕ್ಷದ ನಾಯಕರಿಗೆ ಮಾರ್ಗಸೂಚಿಯನ್ನು ಕೊಟ್ಟು ಹೋಗ್ಯಾರ. ಸರ್, ತಮ್ಮ ಪ್ರಚಾರ ಈಗ ಬಿಜೆಪಿ ವಿರುದ್ಧ ಇದೆ, ಕಾಂಗ್ರೆಸ್ ವಿರುದ್ಧ ಇದೆ, ಅಥವಾ ತಮ್ಮದೇ ಆದ ಒಂದು ಪ್ರಚಾರ ಇದೆ? ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಥರದ್ದು ವಿರೋಧ ನಮ್ಮ, ಯಾಕೆ ತಿಳ್ಕೊ ಇವು ಎರಡೂ ಪಕ್ಷಗಳ ಆಡಳಿತ ಮಾಡಿದವು ಕಳೆದ 60 ವರ್ಷಗಳಿಂದ, ಜನರನ್ನು ಸುಲಿಗೆ ಮಾಡೋದು,
ಭ್ರಷ್ಟಾಚಾರದಲ್ಲಿ ತಮ್ಮನ್ನು ತಾವು ಮುಳುಗಿಸ್ಕೊಳ್ತಾರೆ. ಇಂಥವ್ರಿಗೆ ಮತ್ತೊಂದು ಯಾವುದೂ ಚಾನ್ಸ್ ಕೊಡಬಾರ್ದು. ಜನ ಎಚ್ಚೆತ್ಕೊಳ್ಬೇಕು, ಒಂದಾಗಬೇಕು. ಜಾತಿ ಮತ ಧರ್ಮ ಇವಕ್ಕೆಲ್ಲ ಮೇಲೆ ಎದ್ದು ಪ್ರಾಮಾಣಿಕವಾಗಿ ಮತಗಳನ್ನು ಪಕ್ಷದ ವ್ಯಕ್ತಿಯನ್ನು ಗುರುತಿಸಿ ಪಕ್ಷದ ಪ್ರಣಾಳಿಕೆಗಳನ್ನು ಗುರುತಿಸಿ ಮತ ಕೊಡಬೇಕು. ನಾನು ವಿನಂತಿ ಮಾಡಿ ಕೇಳ್ಕೊಳ್ತೀನಿ. ಸಂಜೀವ್ ಕುಮಾರ್ ಶೆಟ್ಗಾರ್ ಅಂತ. ಬಹುಜನ ಸಮಾಜ ಪಾರ್ಟಿ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಿಂತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿಜಿಯವರು, ನಮ್ಮ ರಾಷ್ಟ್ರೀಯ ನಾಯಕರಾದ ಅಕ್ಕ ಮಾಯಾವತಿಯವರು 4 ಬಾರಿ ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಮತ್ತು ಸರ್ಕಾರ ಅದನ್ನು ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿ 2023 ಈ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 25-30 ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿಗಳನ್ನು ಗೆದ್ದು ನಾವು ಸರ್ಕಾರವನ್ನು ಆಳುವ ನಿಟ್ಟಿನಲ್ಲಿದ್ದೀವಿ. ನಮ್ಮ ಬಹುಜನ ಸಮಾಜ ಪಾರ್ಟಿ ಆನೆ ಎದ್ದು ನಿಂತಿದೆ. ಎಲ್ಲ ಪಕ್ಷದ ಪಾರ್ಟಿಯಿಂದ ವಂಚಿತರಾಗಿ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಜನರು ಏನಾದ್ರೆಲ್ಲ ಬೇಸತ್ತಿದ್ದಾರೆ. ಅದಕ್ಕೆ ಒಳ್ಳೆಯ ಆಡಳಿತವನ್ನು ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಬಹುಜನ ಸಮಾಜ ಪಾರ್ಟಿ ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ. ಎಲ್ಲ 8 ಮತಕ್ಷೇತ್ರದಲ್ಲಿ ನಮಗೆ ಬಹುಜನ ಸಮಾಜ ಪಾರ್ಟಿ ಒಳ್ಳೆ ಬೆಂಬಲವನ್ನು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಸರ್, ಇದು ತಮ್ಮ ನಡೆ ಎಲ್ಲಿಂದ ಎಲ್ಲಿವರೆಗೆ? ಗೋಳಗುಮ್ಮಟದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ. ತಮ್ಮ ಹೆಸರು ಸರ್? ಯಶವಂತ್ ಪೂಜಾರಿ, ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯಪುರ. ಇದು ಅಕ್ಕ ಮಾಯಾವತಿ ಅವರ ಧ್ವನಿ ಇಲ್ಲದ ರೈತಾಪಿ ವರ್ಗಕ್ಕೆ ಧ್ವನಿಯಾಗಿ ಅನ್ನದಾತರಿಗೆ ಸ್ವಾಭಿಮಾನ ಮತ್ತು ಮಲ್ಲಿಕಾರ್ಜುನ್ ಭೀಮಪ್ಪ ಕೆಂಗನಾಳ್ ಇವರ ಪ್ರಚಾರ. ತಮ್ಮ ಮತದ ಆಶೀರ್ವಾದದಿಂದ ಇಂದು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಬಿಜೆಪಿಯನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವ ಶಕ್ತಿ, ನಾವೆಲ್ಲರೂ ಒಂದು, ನಾವೆಲ್ಲರೂ ಇಂಡಿಯನ್ಸ್. ನಮಗೆ ಅಭಿವೃದ್ಧಿ ದೇಶದ್ದಾಗಬೇಕಾಗಿದೆ. ಯಾವ ಜಾತಿ ತರಬಿದ್ದು ಅಭಿವೃದ್ಧಿ ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ನಮ್ಮ ನಗರ ಬಡಾವಣೆ ಅಭಿವೃದ್ಧಿ, ನಮಗೆ ಬೇಕಾಗಿದ್ದು ನಮ್ಮ ಜಿಲ್ಲೆ ಅಭಿವೃದ್ಧಿ, ನಮಗೆ ಬೇಕಾಗಿದ್ದು ನಮ್ಮ ರಾಜ್ಯ ಅಭಿವೃದ್ಧಿ. ತೋರ್ ಖಬರೊಂಕಿಲೇ ದೇಖ್ತಿರಹಿಯೇ ಏ1 ನ್ಯೂಸ್ ಚಾನಲ್, ದ ಫೇಸ್ ಆಫ್ ಟ್ರಸ್ಟ್.